ನಮಸ್ಕಾರ ಸ್ನೇಹಿತರೆ ವೀನಸ್ ರೆಸಿಪಿ ಟೈಮ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭದಲ್ಲಿ ಕ್ಯಾಬೇಜ್ ಪಲ್ಯವನ್ನು ಯಾವ ಥರ ಮಾಡುವುದಂತ ಮಾಡಿ ತೋರಿಸ್ತಾ ಇದ್ದೇನೆ ಕ್ಯಾಬೇಜ್ ಪಲ್ಯ ಮಾಡಲಿಕ್ಕೆ ಫಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಎರಡು ಸ್ಪೂನಿನಷ್ಟು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿ ಮೇಲೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನು ಉದ್ದಿನಬೇಳೆ ಇಷ್ಟನ್ನು ಹಾಕಿ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗುವ ತನಕ ಫ್ರೈ ಮಾಡಿ ನಂತರ ಕಟ್ ಮಾಡಿದಂಥ ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಹೊಂಬಣ್ಣಕ್ಕೆ ಬರುವ ತನಕ ಫ್ರೈ ಮಾಡಿ ನಂತರ ಇದಕ್ಕೆ ಎರಡು ಹಸಿ ಮೆಣಸನ್ನು ಹಾಕಿದ್ದೇನೆ ಖಾರ ಜಾಸ್ತಿ ಬೇಕಿದ್ದರೂ ಸ್ವಲ್ಪ ಹಸಿ ಮೆಣಸನ್ನು ಜಾಸ್ತಿ ಹಾಕಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಎರಡು ನಿಮಿಷ ಇದನ್ನು ಚೆನ್ನಾಗಿ ಒಮ್ಮೆ ಫ್ರೈ ಮಾಡುವ ಇದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ ನಾನು ಕಟ್ ಮಾಡಿಟ್ಟಂತಹ ಕ್ಯಾಬೇಜನ್ನು ಸೇರಿಸ್ತಾ ಇದ್ದೇನೆ ಈ ಥರ ಸಪೂರಕ್ಕೆ ಕಟ್ ಮಾಡಿ ತಗೊಂಡಿದ್ದೇನೆ ಇದರಲ್ಲಿ ಚಿಕ್ಕ ಸೈಜಿನ ಒಂದು ಕ್ಯಾಬೇಜ್ ಇದೆ ಈ ಕ್ಯಾಬೇಜನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಈಗ ನಾನು ಎಲ್ಲ ಕ್ಯಾಬೇಜನ್ನು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಇನ್ನೊಮ್ಮೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು ಇದಕ್ಕೆ ನೀರನ್ನೇನು ಹಾಕುವಂಥ ಅವಶ್ಯಕತೆ ಇಲ್ಲ ಈಗ ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ತಾ ಇದ್ದೇನೆ ಕ್ಯಾಬೇಜ್ ಬೇಗನೂ ಬೇಯುತ್ತದೆ ಐದರಿಂದ ಹತ್ತು ನಿಮಿಷದೊಳಗೆ ಇದು ಬೇಯುತ್ತದೆ ಆಗಾಗ ಮುಚ್ಚಳವನ್ನು ತೆಗೆದು ಈ ಥರ ಕೈ ಆಡಿಸ್ತಾನೆ ಇರಬೇಕು ಇಲ್ಲದಿದ್ದರೆ ಇದಕ್ಕೆ ನಾವು ನೀರು ಸೇರಿಸದೇ ಬೇಯಿಸುವುದರಿಂದ ಇದು ತಳಭಾಗಕ್ಕೆ ತಾಗುವಂತಹ ಸಾಧ್ಯತೆ ಇರ್ತದೆ ಈಗ ಇದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಮುಕ್ಕಾಲು ಭಾಗದಷ್ಟು ಬೆಂದಾದ ಮೇಲೆ ಮಧ್ಯದಲ್ಲಿ ಈ ಥರ ಸ್ವಲ್ಪ ಜಾಗ ಮಾಡಿ ಅಲ್ಲಿ ನಾನು ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಈ ಥರ ಸ್ವಲ್ಪ ಇದರಲ್ಲಿ ಫ್ರೈ ಮಾಡಿ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಫಸ್ಟಿಗೇನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದರೆ ಈ ಕ್ಯಾಬೇಜ್ ಕರಚಿ ಹೋಗುವಂಥ ಸಾಧ್ಯತೆ ಇರ್ತದೆ ತಳಭಾಗಕ್ಕೆ ಬೇಗನೆ ತಾಕ್ತದೆ ಅದಕ್ಕೋಸ್ಕರ ನಾನು ಇದನ್ನು ಮುಕ್ಕಾಲು ಭಾಗದಷ್ಟು ಬೆಂದಾದ ಮೇಲೆ ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಕೂಡ ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತೇನೆ ಎರಡು ಸ್ಪೂನಿನಷ್ಟು ನೀರನ್ನು ಸೇರಿಸಿದರೆ ಸಾಕು ಯಾಕೆಂದರೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದರಿಂದ ತಳಭಾಗಕ್ಕೆ ಹಿಡಿಯುವಂಥ ಸಾಧ್ಯತೆ ಇರ್ತದೆ ನಂತರ ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಈ ಟೊಮೆಟೊ ಹಣ್ಣು ಚೆನ್ನಾಗಿ ಬೇಯುವ ತನಕ ಇದನ್ನು ಬೇಯಿಸಬೇಕು ಎರಡು ಮೂರು ನಿಮಿಷದೊಳಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡ್ಬೋದು ಈಗ ಇದು ಒಳ್ಳೆ ರೀತಿಯಲ್ಲಿ ಬೆಂದಿದೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸಿದ್ದರಿಂದ ತಳಭಾಗಕ್ಕೇನು ತಾಗಲಿಲ್ಲ ಇದು ಚೆನ್ನಾಗಿ ಬೆಂದಿದೆ ಕೊನೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಸುಲಭದಲ್ಲಿ ತುಂಬಾ ಟೇಸ್ಟಿಯಾದಂತಹ ಕ್ಯಾಬೇಜ್ ಪಲ್ಯವನ್ನು ನೀವು ಮಾಡಬಹುದು ಇದು ಚಪಾತಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಹಾಗೆ ರೈಸ್ ಜೊತೆ ಕೂಡ ಸೈಡ್ ಡಿಶ್ ಆಗಿ ಕೂಡ ನೀವು ಇದನ್ನು ತಿನ್ನಬಹುದು ನೋಡಿದಿರಲ್ಲ ಸ್ನೇಹಿತರೆ ಸುಲಾಭದಲ್ಲಿ ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆದಂತಹ ಕ್ಯಾಬೇಜ್ ಪಲ್ಯವನ್ನು ಯಾವ ಥರ ಮಾಡಬಹುದು ಅಂತ ನಿಮಗೂ ಕೂಡ ಒಂದೇ ಥರದ ಪಲ್ಯ ತಿಂದು ಬೋರಾದಾಗ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪಲ್ಯವನ್ನು ಮಾಡಿ ಎಂಜಾಯ್ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಹೊಸ ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ